ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಲಕ್ಷ್ಮಣ್ ನೀವು ನೋಡ್ತಿದ್ದೀರಾ ಲಕ್ಷ್ಮಣ್ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತೀನಿ ಅಂತಂದರೆ ನುಡಿ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಅದೇ ರೀತಿ ನುಡಿಯಲ್ಲಿ ಕನ್ನಡ ಟೈಪಿಂಗ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆಯಲ್ಲಿ ನುಡಿ ಟಾಪಿಕ್ ಮೇಲೆ ನಮಗೆ ಹತ್ತು ಮಾರ್ಕ್ಸ್ ಇರ್ತವೆ ಸೊ ಈಸಿಯಾಗಿ ಹತ್ತು ಮಾರ್ಕ್ಸನ್ನ ಗಳಿಸೋದು ಹೇಗೆ ಏನು ಮಾಡಿದ್ರೆ ನಮಗೆ ಹತ್ತು ಮಾರ್ಕ್ಸ್ ಬರುತ್ತೆ ಈಸಿಯಾಗಿ ಆ ಒಂದು ಎಕ್ಸಾಮ್ನ ಕ್ಲಿಯರ್ ಮಾಡೋದು ಹೇಗೆ ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇವೊಂದು ಕನ್ನಡ ಭಾಷೆಯನ್ನು ಕಂಪ್ಯೂಟರ್ನಲ್ಲಿ ಬಳಸಲು ನಿರ್ಧರಿಸಿದ ಕರ್ನಾಟಕ ಸರ್ಕಾರ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಒಂದು ಸ್ವಯಂ ಸೇವಾ ಸಂಸ್ಥೆಯಾಗಿ ಗನಕ ಪರಿಷತ್ತನ್ನು ಸ್ಥಾಪಿಸುತ್ತೆ ಇದರ ಮೂಲಕ ಕರ್ನಾಟಕ ಸರ್ಕಾರವು ಕನ್ನಡ ಭಾಷೆಯನ್ನು ಮತ್ತು ಅದರ ಸಂಪೂರ್ಣ ಆಡಳಿತವನ್ನು ಘನೀಕೃತಗೊಳಿಸಲು ನಿರ್ಧರಿಸಿತು ಸೊ ಏನಪ್ಪ ಅಂತಂದರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ನಮಗೆ ಯಾವುದೇ ರೀತಿಯಾಗಿ ಕನ್ನಡ ಟೈಪಿಂಗ್ ಮಾಡೋದಕ್ಕೆ ಯಾವುದೇ ರೀತಿ ಒಂದು ಸಾಫ್ಟ್ವೇರ್ ಆಗಲಿ ಒಂದು ಸಂಸ್ಥೆ ಆಗಲಿ ಇರಲಿಲ್ಲ ಸೊ ಏನು ಮಾಡಿದ್ರು ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಗಣಕ ಪರಿಷತ್ತನ್ನು ಸ್ಥಾಪನೆ ಮಾಡಲಾಯಿತು ಇದರಿಂದ ಏನಪ್ಪ ಅಂತಂದರೆ ಅಡ್ವಾಂಟೇಜ್ ಆಯಿತು ಅಪ್ಪ ಅಂತಂದರೆ ಒಂದು ಕನ್ನಡ ಭಾಷೆಯನ್ನು ಘನೀಕೃತಗೊಳಿಸಲು ಅಂದರೆ ಏನಾದರೂ ಡಾಕ್ಯುಮೆಂಟ್ಸ್ ಟೈಪಿಂಗ್ ಆಗಿರ್ಬೋದು ಸೊ ಎಲ್ಲ ಒಂದು ಟೈಪಿಂಗ್ ವರ್ಕ್ಸನ್ನ ನಾವು ಕಂಪ್ಯೂಟ್ರೈಸ್ಡ್ ಮಾಡೋದಕ್ಕೆ ಈ ಒಂದು ಗನಕ ಪರಿಷತ್ತನ್ನು ಗಣಕ ಗನಕ ಪರಿಷತ್ ಅನ್ನೋದು ತುಂಬಾ ಯೂಸ್ಫುಲ್ ಆಯಿತು ಅಂತ ಸೊ ಇವಾಗ ನಮಗೆ ನುಡಿಯ ಒಂದು ಫಸ್ಟ್ ವರ್ಷನ್ ಯಾವುದಪ್ಪ ಅಂತಂದರೆ ಫೋರ್ ಪಾಯಿಂಟ್ ಜೀರೋ ಓಕೆನಾ ನಮಗೆ ಫಸ್ಟ್ ಅಡಿಷನ್ ಬಂದುಬಿಟ್ಟು ನಮಗೆ ಫೋರ್ ಪಾಯಿಂಟ್ ಓ ಅಂತ ಅಥವಾ ಫೋರ್ ಪಾಯಿಂಟ್ ಜೀರೋ ಅಂತ ನುಡಿ ಅಂತ ಅಂದರೆ ಏನು ಅದರ ಒಂದು ಮೀನಿಂಗ್ ತಿಳ್ಕೊಳ್ಳೋಣ ಅಂತಂದರೆ ನುಡಿ ಅಂತಂದರೆ ಇದು ಒಂದು ಕನ್ನಡ ಭಾಷೆಯಲ್ಲಿ ಬೆರಲಚ್ಚು ಮಾಡುವ ಒಂದು ತಂತ್ರಾಂಶ ಆಗಿರುತ್ತೆ ಅಂದ್ರೆ ಕನ್ನಡ ಟೈಪಿಂಗ್ ಮಾಡೋದಕ್ಕೆ ಇರೋ ಒಂದು ಸಾಫ್ಟ್ವೇರ್ ಆಗಿರ್ತದೆ ನುಡಿ ಈಸ್ ಎ ಕಂಪ್ಯೂಟರ್ ಪ್ರೋಗ್ರಾಮ್ ಆ್ಯಂಡ್ ಫಾಂಟ್ ಎನ್ಕೋಡಿಂಗ್ ಸ್ಟ್ಯಾಂಡರ್ಡ್ ಯೂಸ್ಡ್ ಫಾರ್ ಮ್ಯಾನೇಜಿಂಗ್ ಆ್ಯಂಡ್ ಡಿಸ್ಪ್ಲೇಯಿಂಗ್ ದ ಕನ್ನಡ ಸ್ಕ್ರಿಪ್ಟ್ ಅಂತ ಓಕೆನಾ ನಾವು ಕನ್ನಡ ಇದು ಏನಪ್ಪ ಅಂತಂದರೆ ಕನ್ನಡ ಒಂದು ಪ್ರೋಗ್ರಾಮ್ ಆಗಿರುತ್ತೆ ಈ ಒಂದು ಫಾಂಟ್ ಎನ್ಕೋಡಿಂಗ್ ಸ್ಟ್ಯಾಂಡರ್ಡ್ ಅಂದರೆ ನಮಗೆ ಇಂಗ್ಲೀಷ್ನಲ್ಲಿ ನಮಗೆ ತೋರಿಸುತ್ತೆ ಬಟ್ ಕನ್ನಡದಲ್ಲಿ ಟೈಪ್ ಆಗಬೇಕು ಸೊ ಅಂಥ ಒಂದು ಒಂದು ಸಾಫ್ಟ್ವೇರ್ ಆಗಿರ್ತದೆ ನುಡಿ ಅಂತ ಸೊ ಇವಾಗ ನುಡಿ ಬಗ್ಗೆ ಇಷ್ಟು ಡಿಟೇಲ್ ಆಗಿ ತಿಳ್ಕೊಂಡ್ವಿ ಅದೇ ರೀತಿ ಈ ಒಂದು ನುಡಿ ಅನ್ನೋ ಒಂದು ಆಪ್ಷನ್ಸ್ನ ಅಥವಾ ಒಂದು ನುಡಿ ಅನ್ನೋ ಸಾಫ್ಟ್ವೇರ್ನ ಯಾವ ರೀತಿ ಓಪನ್ ಮಾಡೋದು ಅಂತ ತಿಳ್ಕೊಳ್ಳೋಣ ಅಂತ ನಮಗೆ ಸ್ಟಾರ್ಟ್ ಮಾಡೋದು ಹೇಗೆ ಅಂತಂದರೆ ಸ್ಟಾರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ಆಲ್ ಆ್ಯಪ್ಸ್ ಅಂತ ಬರುತ್ತಲ್ಲ ಸೊ ಆಲ್ ಆ್ಯಪ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಇಲ್ಲಿ ಸ್ಕ್ರಾಲ್ ಮಾಡಿದಾಗ ನುಡಿ ಅಂತ ಒಂದು ಫೋಲ್ಡರ್ ಬರುತ್ತೆ ನೋಡಿ ಇಲ್ಲಿ ಕಾಣಿಸ್ತಿದೆ ನೋಡಿ ನುಡಿ ಫೋರ್ ಪಾಯಿಂಟ್ ಜೀರೋ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಈ ಥರ ಒಂದು ಆಪ್ಷನ್ಸ್ ಬರುತ್ತೆ ನೋಡಿ ನುಡಿ ಫೋರ್ ಪಾಯಿಂಟ್ ಜೀರೋ ನುಡಿ ಡೈರೆಕ್ಟ್ ಅಂತ ನಾವು ಇವಾಗ ಇದರಲ್ಲಿ ನಾವು ನುಡಿ ಡೈರೆಕ್ಟ್ ಮಾಡ್ತಿದ್ದೀವ ಅದೇ ರೀತಿ ನುಡಿ ಫೋರ್ ಪಾಯಿಂಟ್ ಜೀರೋ ಮಾಡ್ತಿದ್ದೀವ ಅಂತ ತಿಳ್ಕೊಳ್ಳೋಣ ಫಸ್ಟ್ ಆಫ್ ಆಲ್ ಈ ಒಂದು ನುಡಿ ಡೈರೆಕ್ಟ್ ಅಂತಂದರೆ ಏನು ನುಡಿ ಅಂತಂದರೆ ಏನು ತಿಳ್ಕೊಳ್ಳೋಣ ಇವಾಗ ನುಡಿ ಅಂತಂದರೆ ಏನಪ್ಪ ಅಂತಂದರೆ ನಾವು ಕನ್ನಡ ಟೈಪಿಂಗ್ನ ಡೈರೆಕ್ಟಾಗಿ ಓಕೆನಾ ನಾವು ಕನ್ನಡ ಟೈಪಿಂಗ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳೋದಕ್ಕೆ ಟೈಪ್ ಮಾಡ್ಕೊಳ್ಳೋದಕ್ಕೆ ಈ ಒಂದು ನುಡಿ ಫೋರ್ ಪಾಯಿಂಟ್ ಯೂಸ್ ಮಾಡ್ತೀವಿ ಅದೇ ರೀತಿ ನುಡಿ ಡೈರೆಕ್ಟ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ ಈ ಒಂದು ನುಡಿ ಡೈರೆಕ್ಟ್ನ ನಾವು ನುಡಿ ಸಾಫ್ಟ್ವೇರ್ ಇಲ್ಲ ಅಂತಂದರೆ ಬೇರೆ ಒಂದು ಎಮ್ ಎಸ್ ವರ್ಡ್ ಆಗಿರ್ಬೋದು ಎಮ್ ಎಸ್ ಎಕ್ಸೆಲ್ ಆಗಿರ್ಬೋದು ಪವರ್ ಪಾಯಿಂಟ್ ಆಗಿರ್ಬೋದು ಸೊ ಅದರಲ್ಲಿ ನಾವು ಡೈರೆಕ್ಟಾಗಿ ಟೈಪ್ ಮಾಡೋಕ್ಕಾಗಲ್ಲ ಸೊ ಆವಾಗ ಏನು ಮಾಡ್ತೀವಿ ಅಂತಂದರೆ ಈ ಒಂದು ನುಡಿ ನುಡಿ ಡೈರೆಕ್ಟ್ನ ನಾವು ಆ್ಯಕ್ಟಿವೇಟ್ ಮಾಡ್ಕೊತೀವಿ ಅದೇ ರೀತಿ ಆವಾಗ ಏನು ಮಾಡ್ತೀವಿ ಅಂತಂದರೆ ಎಮ್ ಎಸ್ ವರ್ಡ್ ಆಗಿರ್ಬೋದು ಎಕ್ಸೆಲ್ ಆಗಿರ್ಬೋದು ಪವರ್ ಪಾಯಿಂಟ್ ಎಲ್ ಆಗಿರ್ಬೋದು ನೋಡಿ ಫಾಂಟನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾದ ನಾವು ಏನು ಮಾಡ್ತೀವಿ ಅಂತಂದರೆ ಕನ್ನಡ ಟೈಪಿಂಗ್ನ ಮಾಡೋಕ್ಕೆ ಬರುತ್ತೆ ಇಲ್ಲ ಅಂತಂದರೆ ನಾವು ಕನ್ನಡ ಟೈಪಿಂಗ್ ಮಾಡ್ತಾಯಿದ್ರೆ ಇಂಗ್ಲೀಷ್ ಲೆಟ್ರಸ್ ಬರ್ತಾ ಇರತ್ತೆ ಸೊ ಅದು ಕೂಡ ನಿಮಗೆ ಪ್ರಾಕ್ಟಿಕಲ್ ಆಗಿ ತೋರಿಸ್ಕೊಡ್ತೀನಿ ಹೇಗೆ ಅಂತ ಫಸ್ಟ್ ಇವಾಗ ನೋಡಿ ಫೋರ್ ಪಾಯಿಂಟ್ ಜೀರೋನ ಓಪನ್ ಮಾಡೋಣ ನೋಡಿ ನಮಗೆ ಓಪನ್ ಮಾಡಿದಾಗ ಇಂಟರ್ಫೇಸ್ ಈ ರೀತಿ ಇರುತ್ತೆ ಕರ್ನಾಟಕ ಸರ್ಕಾರ ಕನ್ನಡ ಗಣಕ ಪರಿಷತ್ ಅಂತ ಸೊ ನಮಗೆ ಈ ಥರ ಓಪನ್ ಮಾಡ್ಕೊಂಡಾಗ ಈ ಥರ ಮ್ಯಾಕ್ಸಿಮೈಸ್ ಮಾಡ್ತೀನಿ ಆವಾಗ ಇಲ್ಲಿ ನೋಡಿ ಕಡತ ಅಂತ ಒಂದು ಆಪ್ಷನ್ ಇದೆ ನೋಡಿ ಓಕೆನಾ ನ್ಯೂ ಅಂತಿದೆ ನೋಡಿ ಕಡತ ಕೆಳಗಡೆ ಒಂದು ಆಪ್ಷನ್ ಇದೆ ನೋಡಿ ಓಕೆ ಕಡತ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಹೊಸ ಅಂತ ಆಪ್ಷನ್ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನ್ಯೂ ಡಾಕ್ಯುಮೆಂಟ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಇದನ್ನು ಮ್ಯಾಕ್ಸಿಮೈಸ್ ಮಾಡ್ಕೊಳ್ಳಿ ಸೊ ಇಷ್ಟು ಏನಪ್ಪ ಅಂತಂದರೆ ಓಪನ್ ಮಾಡ್ಕೊಳ್ಳೋದು ಓಕೆ ಇವಾಗ ನಮಗೆ ನುಡಿ ಓಪನ್ ಮಾಡಿದಾಗ ನಾವು ಮೈನ್ ಮೈನ್ ಡಲ್ಲಿ ಇಟ್ಕೋಬೇಕಾಗಿರೋದು ಏನಪ್ಪ ಅಂತಂದರೆ ನಾವು ಕನ್ನಡ ಟೈಪ್ ಮಾಡ್ತಿದ್ವಿ ಅಂತಂದರೆ ಒಂದು ಸ್ಕ್ರಾಲ್ ಲಾಕ್ ಅನ್ನೋದು ಆನ್ ಆಗಿರಬೇಕು ಓಕೆನಾ ಸ್ಕ್ರಾಲ್ ಲಾಕ್ ಅನ್ನೋದು ಆನ್ ಆಗಿದ್ದರೆ ಮಾತ್ರ ನಾವು ಕನ್ನಡ ಟೈಪಿಂಗ್ನ ಮಾಡೋಕ್ಕಾಗತ್ತೆ ಅದೇ ರೀತಿ ಈ ಒಂದು ಕ್ಯಾಪ್ಸ್ ಲಾಕ್ನ ಆನ್ ಮಾಡ್ಕೊಂಡಿದೀವ ಆಫ್ ಮಾಡ್ಕೊಂಡಿದೀವ ಅಂತ ನೋಡ್ಕೋಬೇಕಾಗಿರುತ್ತೆ ಯಾಕೆಪ್ಪ ಅಪ್ಪ ಅಂತಂದರೆ ಒಂದು ಕ್ಯಾಪ್ಸ್ ಲಾಕ್ನ ನಾವು ಆನ್ ಮಾಡಿದ್ದೀವಿ ಅಂದರೆ ನಮ್ಗೆ ಗೊತ್ತಿದೆ ಕ್ಯಾಪ್ಟ್ರಸ್ ಬರುತ್ತೆ ಅಂತ ನಾವು ಒಂದು ವೇಳೆ ಕ್ಯಾಪ್ಟಟರ್ಸ್ ಬಂದಿದೆ ಅಂತಂದರೆ ನಾವು ಕನ್ನಡ ಟೈಪಿಂಗ್ ಮಾಡುವಾಗ ದೀರ್ಘ ಮತ್ತು ದೀರ್ಘ ಸ್ವರಗಳು ಮಹಾಪ್ರಾಣ ಸ್ವರಗಳು ಬಂದ್ಬಿಡುತ್ತೆ ಸೊ ಹಾಗಾಗಿ ನಾವು ಕ್ಯಾಪ್ಸುಲಾಕ್ ಆನ್ ಮಾಡ್ಕೊಂಡಿದ್ದೀವ ಆಫ್ ಮಾಡ್ಕೊಂಡಿದೀವ ಅಂತ ನಾವು ಫಸ್ಟ್ ಇಲ್ಲಿ ನೋಡ್ಕೋಬೇಕಾಗಿರುತ್ತೆ ಇವಾಗ ಕನ್ನಡ ಟೈಪಿಂಗ್ ಮಾಡೋದು ತುಂಬಾ ಸುಲಭ ಆಗಿರುತ್ತದೆ ಏಕೆ ಅಂತಂದರೆ ನಾವು ಏನಪ್ಪ ಅಂತಂದರೆ ಈ ಒಂದು ಪ್ರತಿಯೊಂದು ಕನ್ನಡ ಅಕ್ಷರಕ್ಕೂ ಈಕ್ವಲೆಂಟ್ ಆಗಿರುವ ಒಂದು ಇಂಗ್ಲೀಷ್ ಲೆಟರ್ಸ್ ಇರ್ತವೆ ಓಕೆನಾ ನಾವು ಫಾರ್ ಎಕ್ಸಾಂಪಲ್ ಆ ಟೈಪ್ ಮಾಡಬೇಕಂತಂದರೆ ನಾವು ಯಾವ ರೀತಿ ಪ್ರನೌನ್ಸ್ ಮಾಡ್ತೀವೋ ಪ್ರನೌನ್ಸ್ ಮಾಡೋದ್ರ ಮೇಲೇ ಈ ಒಂದು ಕೀಸು ನಾವು ಪ್ರನೌನ್ಸ್ ಮಾಡೋದ್ರ ಮೂಲಕನೇ ನಮಗೆ ಕನ್ನಡ ಟೈಪಿಂಗಲ್ಲಿ ಸಾರಿ ನಾವು ಇಂಗ್ಲೀಷಲ್ಲಿ ಪ್ರನೌನ್ಸ್ ಮಾಡಿದಾಗಲೇ ಅಲ್ಲಿ ಕನ್ನಡ ಲೆಟರು ಯಾವುದು ಟೈಪ್ ಮಾಡಬೇಕು ಅನ್ನೋದು ನಮ್ಗೆ ಗೊತ್ತಾಗ್ಬಿಡುತ್ತೆ ಫಾರ್ ಎಕ್ಸಾಂಪಲ್ ಆ ಟೈಪ್ ಮಾಡಬೇಕು ಆ ನಾವು ಪ್ರೊನೌನ್ಸೇಷನಲ್ಲಿ ಏನಿದೆ ಎ ಇದೆ ಸೊ ಅದೇ ರೀತಿ ಇ ಟೈಪ್ ಮಾಡಬೇಕು ಏನಿದೆ ಐ ಅದೇ ರೀತಿ ಊ ಯು ಸೊ ಈ ಥರ ಒಂದು ನಮಗೇನಪ್ಪ ಅಂದರೆ ಲೆಟ್ರಸ್ನ ನಾವು ಈಸಿಯಾಗಿ ನಾವು ಏನು ಮಾಡ್ಕೋಬೋದು ನಾವು ಟೈಪ್ ಮಾಡ್ಬೋದು ಸೊ ನಮಗೆ ಯಾವ ಕೀನ ಪ್ರೆಸ್ ಮಾಡಿದ್ರೆ ನಮಗೆ ಯಾವ ಒಂದು ಲೆಟ್ರ್ ಬರುತ್ತೆ ಅನ್ನೋದು ನಮಗೆ ಇಲ್ಲಿ ನೋಡ್ಕೋಬೇಕು ಅಂದರೆ ಇಲ್ಲಿ ಸಹಾಯ ತಗೊಳ್ಳಿ ಅಲ್ಲಿ ಕೀಲಿ ಮನೆ ವಿನ್ಯಾಸ ತಗೊಳ್ಳಿ ನೋಡಿ ಇಲ್ಲಿ ನಮಗೆ ಮ್ಯಾಕ್ಸಿಮೈಸ್ ಮಾಡಿಕೊಂಡಾಗ ನೋಡಿ ಇದನ್ನು ಒಂದು ಫೋಟೋ ಆದರೂ ತೊಗೊಳ್ಳಿ ಅಥವಾ ಒಂದು ಕಡೆ ಬರೆದಾದರೂ ಇಟ್ಕೊಳ್ಳಿ ಸೊ ಯಾವ ಒಂದು ಕೀನ ಪ್ರೆಸ್ ಮಾಡಿದಾಗ ನಮಗೆ ಯಾವ ಒಂದು ಕೀ ಬರುತ್ತೆ ಅನ್ನೋದು ಇಲ್ಲಿ ಡೀಟೇಲ್ಡಾಗಿ ಇಲ್ಲೇ ಕೊಟ್ಬಿಟ್ಟಿದ್ದಾರೆ ಸೊ ನಮಗೆ ಕ್ಯೂ ಟೈಪ್ ಮಾಡಿದಾಗ ಏನು ಬರುತ್ತೆ ಟಾ ಬರುತ್ತೆ ಸೊ ನಾವು ಶಿಫ್ಟ್ ಕ್ಯೂ ಮಾಡಿದ್ದೀವಿ ಅಂತಂದರೆ ಠಾ ಮಹಾಪ್ರಾಣ ಠ ಬರುತ್ತೆ ಅದೇ ರೀತಿ ಡಬ್ಲ್ಯೂ ಟೈಪ್ ಮಾಡಿದಾಗ ನಮಗೇನು ಬರುತ್ತೆ ಡಾ ಬರುತ್ತೆ ಶಿಫ್ಟ್ ಡಬ್ಲ್ಯೂ ಮಾಡಿದಾಗ ನಮಗೇನು ಬರುತ್ತೆ ಮಹಾಪ್ರಾಣ ಢಾ ಬರುತ್ತೆ ಅದೇ ರೀತಿ ಇ ಆರ್ ಟಿ ವೈ ಈ ಥರ ಯಾವ ಒಂದು ಕೀನ ಪ್ರೆಸ್ ಮಾಡಿದ್ರೆ ಯಾವ ಒಂದು ಕೀ ಬರುತ್ತೆ ಅನ್ನೋ ಯಾವ ಒಂದು ಲೆಟ್ರ್ ಬರುತ್ತೆ ಅನ್ನೋದು ನಿಮಗೆ ಇಲ್ಲಿ ಗೊತ್ತಾಯ್ತಲ್ವಾ ಸೊ ಇವಾಗ ನೆಕ್ಸ್ಟ್ ನಾವು ಪ್ರಾಕ್ಟೀಸ್ ಮಾಡೋಣ ಓಕೆನಾ ನಾವು ಪ್ರಾಕ್ಟೀಸ್ ಮಾಡೋಣ ಪ್ರಾಕ್ಟೀಸ್ ಮಾಡಿದಾಗ ನಿಮಗೆ ಏನಾಗುತ್ತೆ ತುಂಬ ಈಸಿ ಆಗತ್ತೆ ಅಂತ ಇವಾಗ ಆಲ್ರೆಡಿ ನಾನು ಇಲ್ಲಿ ಟೈಪ್ ಮಾಡಿದ್ದೀನಿ ನಮಗೆ ಯಾವ ಒಂದು ಕೀನ ಪ್ರೆಸ್ ಮಾಡಿದಾಗ ನಮಗೆ ಯಾವ ಒಂದು ಲೆಟ್ರ್ ಬರುತ್ತೆ ಅಕ್ಷರ ಬರುತ್ತೆ ಅಂತ ಇಲ್ಲಿ ನಾವು ಗಮನಿಸ್ಬೋದು ನಮಗೆ ಸ್ಮಾಲ್ ಲೆಟ್ರಸ್ ಅಂದರೆ ಸ್ಮಾಲ್ ಲೆಟ್ರಸ್ ಬಂದಿದೆ ಅಂತಂದರೆ ಆವಾಗ ನಾವು ಏನು ಮಾಡ್ಬೇಕು ಶಿಫ್ಟ್ ಯೂಸ್ ಮಾಡೋಂಗಿಲ್ಲ ಇಲ್ಲಿ ಕ್ಯಾಪಿಟಲ್ ಲೆಟ್ರಸ್ ಬಂದಾಗ ನಾವು ಶಿಫ್ಟ್ ಯೂಸ್ ಮಾಡ್ಕೋಬೇಕು ಅಂತ ಓಕೆನಾ ಇವಾಗ ಆ ಟೈಪ್ ಮಾಡಬೇಕಂದ್ರೆ ಎ ಯಾಕೆ ಬರ್ತಾ ಇಲ್ಲ ಇಲ್ಲಿ ನೋಡ್ತಿರ್ಬೋದು ನೀವು ನುಡಿ ಡೈರೆಕ್ಟ್ನ ಆನ್ ಮಾಡಿಲ್ಲ ಸೊ ಹಾಗಾಗಿ ಇದು ಈ ಥರ ಬರ್ತಾಯಿದೆ ಆವಾಗ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕಿಟಕಿಗೆ ಹೋಗಿ ಕಿಟಕಿಯಲ್ಲಿ ನೇರ ನುಡಿ ಅಂದರೆ ಡೈರೆಕ್ಟ್ ನುಡಿ ಅಂತ ಓಕೆ ಇದನ್ನು ಆ್ಯಕ್ಟಿವೇಟ್ ಮಾಡಿಕೊಂಡಾಗ ನೋಡಿ ಇವಾಗ ಬರುತ್ತೆ ನೋಡಿ ಎ ಟೈಪ್ ಮಾಡಿ ಬಂತು ಅದೇ ರೀತಿ ನಮಗೆ ದೀರ್ಘ ಬರಬೇಕು ಅಂದರೆ ಶಿಫ್ಟ್ ಎ ಅದೇ ರೀತಿ ಐ ಇ ಅದೇ ರೀತಿ ಇ ದೀರ್ಘ ಬರ್ತಾ ಇದೆ ಶಿಫ್ಟ್ ಇ ಶಿಫ್ಟ್ ಐ ಉ ಯು ಉ ಶಿಫ್ಟ್ ಯು ಅದೇ ರೀತಿ ರು ಶಿಫ್ಟ್ ಆರ್ ಓಕೆ ಇ ಟೈಪ್ ಎ ಟೈಪ್ ಮಾಡಬೇಕಂದ್ರೆ ಇ ಓಕೆ ಅದೇ ರೀತಿ ಎ ಶಿಫ್ಟ್ ಇ ಅದೇ ರೀತಿ ಐ ಶಿಫ್ಟ್ ವೈ ಓ ಓಗೆ ಓ ದೀರ್ಘ ಬರ್ತಾ ಇದೆ ಶಿಫ್ಟ್ ಓ ಔ ಶಿಫ್ಟ್ ವಿ ನಾವು ವಿ ಟೈಪ್ ಮಾಡಿದ್ರೆ ಏನು ಬರುತ್ತೆ ವಾ ಬರುತ್ತೆ ಶಿಫ್ಟ್ ವಿ ಟೈಪ್ ಮಾಡಿದ್ರೆ ನಮಗೆ ಔ ಬರುತ್ತೆ ಅದೇ ರೀತಿ ಅಮ್ ಎ ಆ ಬಂತು ಒಂದು ಸೊನ್ನೆ ಬರಬೇಕಂದ್ರೆ ಶಿಫ್ಟ್ ಎಮ್ ಇದು ನೆನಪಲ್ಲಿ ಇಟ್ಕೊಳ್ಳಿ ಇದು ಟೈಪಿಂಗ್ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ ಅಮ್ ಒಂದು ಸೊನ್ನೆ ಬರಬೇಕು ಅಂದರೆ ಶಿಫ್ಟ್ ಎಮ್ ಓಕೆ ಅನುಸ್ವಾರ ನೆಕ್ಸ್ಟ್ ಅದ ರೀತಿ ವಿಸರ್ಗ ಎ ಶಿಫ್ಟ್ ಹೆಚ್ ಓಕೆ ಸಿಂಪಲ್ ಬಂತು ಅದೇ ರೀತಿ ಇವಾಗ ಕ ಟೈಪ್ ಮಾಡಬೇಕು ಇವಾಗ ಕ ಟೈಪ್ ಮಾಡೋಣ ಕ ಟೈಪ್ ಮಾಡಬೇಕಂದ್ರೆ ಕೆ ಅದೇ ರೀತಿ ಮಹಾಪ್ರಾಣ ಶಿಫ್ಟ್ ಕೆ ಗ ಜಿ ನೋಡಿ ಇವಾಗ ನಾನು ಯಾಕೆ ಇದು ಈ ಥರ ಬಂತು ಅಂತಂದರೆ ನಾನು ಕ್ಯಾಪ್ಸ್ ಆನ್ ಮಾಡ್ಕೊಂಡಿದ್ದೀನಿ ಕ್ಯಾಪ್ಸ್ ಆಫ್ ಮಾಡಿಕೊಂಡು ಟೈಪ್ ಮಾಡಬೇಕಾಗತ್ತೆ ಜಿ ಅದೇ ರೀತಿ ಶಿಫ್ಟ್ ಜಿ ಅದೇ ರೀತಿ ಇಲ್ಲಿ ಮಹಾ ಝಡ್ ಇದೆ ಅಂದರೆ ಲೆಟ್ರ್ ಝೆಡ್ ಇದೆ ಸೊ ಹಂಗಾಗಿ ನಾವು ಶಿಫ್ಟ್ ಯೂಸ್ ಮಾಡಿಕೊಂಡು ಝಡ್ ಮಾಡೋಣ ಇನ್ಯಾ ಬಂತು ಓಕೆ ಅದೇ ರೀತಿ ಚಾ ಟೈಪ್ ಮಾಡಬೇಕು ಸಿ ಮಹಾಪ್ರಾಣ ಛ ಇದೆ ಶಿಫ್ಟ್ ಸಿ ಜೆ ಅದೇ ರೀತಿ ಶಿಫ್ಟ್ ಜೆ ಇಲ್ಲಿ ನಮಗೇನು ಬರ್ತಿದೆ ಮಾಮೂಲಿ ಸ್ಮಾಲ್ ಝೆಡ್ ಇದೆ ಸೊ ಹಂಗಾಗಿ ಝೆಡ್ ಟೈಪ್ ಮಾಡಿದ್ರೆ ಇನ್ಯಾ ಬರುತ್ತೆ ಅದೇ ರೀತಿ ಠ ಬರಬೇಕಂದ್ರೆ ನಾವೇನು ಮಾಡಬೇಕು ಕ್ಯೂ ಟೈಪ್ ಮಾಡಬೇಕು ಮಹಾಪ್ರಾಣ ಠ ಬರಬೇಕಂದ್ರೆ ಶಿಫ್ಟ್ ಕ್ಯೂ ಅದೇ ರೀತಿ ಡಬ್ಲ್ಯೂ ಟೈಪ್ ಮಾಡಬೇಕು ಸರಿ ಡ ಬರಬೇಕು ಅಂದರೆ ಡಬ್ಲ್ಯೂ ಅದೇ ರೀತಿ ಮಹಾಪ್ರಾಣ ಡಬ್ಲ್ಯೂ ಬರಬೇಕಂದ್ರೆ ಮಹಾಪ್ರಾಣ ಢ ಬರಬೇಕು ಅಂದರೆ ಶಿಫ್ಟ್ ಡಬ್ಲ್ಯೂನ ಯೂಸ್ ಮಾಡ್ತೀವಿ ಅದೇ ರೀತಿ ನ ಟೈಪ್ ಮಾಡಬೇಕಂದ್ರೆ ಶಿಫ್ಟ್ ಎನ್ ಓಕೆ ನೀವು ಪ್ರಾಕ್ಟೀಸ್ ಮಾಡುವಾಗ ಇವಾಗ ತಾ ಬರಬೇಕಂದ್ರೆ ಶಿ ತಾ ಟೈಪ್ ಮಾಡಬೇಕಂದ್ರೆ ಟಿ ಮಹಾಪ್ರಾಣ ಥ ಬರಬೇಕಂದ್ರೆ ಶಿಫ್ಟ್ ಟಿ ಟೈಪ್ ಮಾಡಬೇಕಂದ್ರೆ ಡಿ ಮಹಾಪ್ರಾಣ ಧ ಟೈಪ್ ಮಾಡಬೇಕಂದ್ರೆ ಶಿಫ್ಟ್ ಡಿ ನ ಟೈಪ್ ಮಾಡಬೇಕಂದ್ರೆ ಇಲ್ಲಿ ಸಾರಿ ಇದು ನಾರ್ಮಲ್ ಎನ್ ಅಷ್ಟೇ ಇವಾಗ ನಾವು ಕನ್ನಡ ಟೈಪ್ ಮಾಡಬೇಕಂದ್ರೆ ಸ್ಕ್ರಾಲ್ ಲಾಕ್ ಆಫ್ ಮಾಡಿ ಇಂಗ್ಲೀಷ್ ಟೈಪ್ ಮಾಡಬೇಕಂದ್ರೆ ಇವಾಗ ಇಲ್ಲಿ ಎನ್ ಟೈಪ್ ಮಾಡಿ ಬಂದ್ಬಿಡುತ್ತೆ ಸೊ ಇವಾಗ ಮತ್ತೆ ಇಲ್ಲಿ ಚೇಂಜ್ ಕೇಸ್ಗೆ ಹೋಗಿ ಚೇಂಜ್ ಕೇಸಲ್ಲಿ ಲೋಯರ್ ಕೇಸ್ ಓಕೆ ಹಾಂ ಇವಾಗ ನಾ ಟೈಪ್ ಮಾಡಬೇಕಂದ್ರೆ ಎನ್ ಬರ್ತಾ ಇಲ್ಲ ಫಂಕ್ಷನ್ಕಿ ಸ್ಕ್ರಾಲ್ ಹಾಕಿ ಆನ್ ಮಾಡ್ಕೊಳ್ಳಿ ಇವಾಗ ನಾ ಟೈಪ್ ಮಾಡಿ ಇವಾಗ ಫ ಮ ಬಾ ಪಿ ಟೈಪ್ ಮಾಡಿದರೆ ಪಾ ಬರುತ್ತೆ ಶಿಫ್ಟ್ ಪಿ ಮಾಡಿದರೆ ಮಹಾಪ್ರಾಣ ಪ ಬರುತ್ತೆ ಬಾಗೆ ಬಿ ಮಹಾಪ್ರಾಣ ಭ ಶಿಫ್ಟ್ ಬಿ ಅದೇ ರೀತಿ ಮಾ ಎಂ ಓಕೆ ನೆಕ್ಸ್ಟ್ ಅದೇ ರೀತಿ ಯಾರಾಳಾವ ನೋಡಿ ಯಾಗೆ ವೈ ರಾಗೆ ಆರ್ ಲಾಗೆ ಎಲ್ ವಾಗೆ ವಿ ಇಲ್ಲಿ ನೋಡ್ಕೋಬೋದು ಶಿಫ್ಟ್ ವಿ ಮಾಡಿದ್ರೆ ನಮ್ಗೆ ಅವು ಆಗ್ಬಿಡತ್ತೆ ಸೊ ಇವಾಗ ಶಿಫ್ಟ್ ಎಸ್ ನಮಗೆ ನಾರ್ಮಲ್ ಎಸ್ ಮಾಡಿದ್ರೆ ಸಾ ಆಗತ್ತೆ ಸೊ ಹಾಗಾಗಿ ಶಾ ಬರಬೇಕಂದ್ರೆ ಶಿಫ್ಟ್ ಎಸ್ ಅದೇ ರೀತಿ ಶ ಎಕ್ಸ್ ಎಸ್ ಹ ಹೆಚ್ ಶಿಫ್ಟ್ ಹೆಚ್ಚು ಮಾಡಿದಾಗ ನಮ್ಗೆ ಏನಾಗುತ್ತೆ ಅನುಸ್ವಾರ ಎರಡು ಸೊನ್ನೆ ಬರುತ್ತಲ್ಲ ಸೊ ಅದು ನೆಕ್ಸ್ಟ್ ಅದರತ್ತೆ ಲಾ ಟೈಪ್ ಮಾಡಬೇಕಂದ್ರೆ ಶಿಫ್ಟ್ ಎಲ್ ಓಕೆ ಮಾಮೂಲಿ ಎಲ್ ಟೈಪ್ ಮಾಡಿದ್ರೆ ನಮ್ಗೆ ಏನಾಗುತ್ತೆ ಲಾ ಬರುತ್ತೆ ನಮಗೆ ಳ ಬರಬೇಕು ಅಂತಂದರೆ ಶಿಫ್ಟ್ ಎಲ್ ಅದೇ ರೀತಿ ಕ್ಷ ತ್ರಾಜ್ಞ ನಾವು ಬರಬೇಕಂದ್ರೆ ಕ್ಷಾಗೆ ಇಲ್ಲಿ ಒತ್ತಕ್ಷರಗಳು ಬಂದಾಗ ನಿಮಗೆ ಇದು ಗೊತ್ತಾಗತ್ತೆ ನಮಗೆ ಮೇಲುಗಡೆ ಅಕ್ಷರ ಯಾವುದಿದೆ ಕ ಇದೆ ಕಾಗೆ ಕೆ ಮಾಡಿದ್ದೀವಿ ನಮಗೆ ಅರ್ಧ ಅಕ್ಷರ ಬರಬೇಕು ಅಂದರೆ ನಾವೇನು ಮಾಡ್ತೀವಿ ಎಫ್ನ ಕ್ಲಿಕ್ ಮಾಡ್ತೀವಿ ಓಕೆನಾ ಎಫ್ನ ಪ್ರೆಸ್ ಮಾಡ್ತೀವಿ ಇವಾಗ ಅರ್ಧ ಅಕ್ಷರ ಬಂದಿದೆ ಇವಾಗ ಒತ್ತಕ್ಷರ ಯಾವುದಿದೆ ಶಾ ಇದೆ ಸೊ ಶಾ ಟೈಪ್ ಮಾಡಬೇಕಂದ್ರೆ ನಾವೇನು ಮಾಡ್ತೀವಿ ಎಕ್ಸ್ ಟೈಪ್ ಮಾಡ್ತೀವಲ್ಲ ಸೊ ಕ್ಷಾ ಬಂತು ಸೊ ಈಸಿಯಾಗಿ ಬಂತು ತ್ರ ಟೈಪ್ ಮಾಡಬೇಕು ಅದೇ ರೀತಿ ತಾಗೆ ರಾವತ್ ಇದೆ ತ್ರ ಓಕೆ ಟಿ ಅಕ್ಷರ ಬರಬೇಕು ಎಫ್ ಕೆಳಗಡೆ ಒತ್ತಕ್ಷರ ಯಾವುದಿದೆ ಆ ರಾಗೆ ತಾಗೆ ರಾವತ್ ಇದೆಯಲ್ಲ ತ್ರ ಆಯಿತು ನೆಕ್ಸ್ಟ್ ಅದೇ ರೀತಿ ಜ್ಞಾ ಇವಾಗ ಅಲ್ಲಿ ಇಲ್ಲಿ ಫಸ್ಟ್ ಮೇಲೆ ಅಕ್ಷರ ಆಗಿದೆ ಜೆ ಅರ್ಧ ಅಕ್ಷರ ಮಾಡಬೇಕು ಎಫ್ ಮಾಡ್ಕೊಂಡಿದ್ದೀನಿ ಇವಾಗ ಝೆಡ್ ಮಾಡಿದಾಗ ನಮಗೇನಾಗತ್ತೆ ನೋಡಿ ಜ್ಞ ಓಕೆ ಇಷ್ಟು ಏನಪ್ಪ ಅಂತಂದರೆ ವರ್ಣಮಾಲೆ ಟೈಪ್ ಮಾಡೋದು ಅಂತ ಸೊ ವರ್ಣಮಾಲೆ ಬಗ್ಗೆ ಏನಾದರೂ ಡೌಟ್ ಇತ್ತು ಅಂತಂದರೆ ನಿಮಗೆ ನೀವೊಂದು ಕಾಮೆಂಟ್ ಮಾಡಿ ಆ ಒಂದು ಕಾಮೆಂಟ್ಗೆ ನಾನು ರಿಪ್ಲೈ ಮಾಡ್ತೀನಿ ಅಂತ ಸೊ ಇವಾಗ ಅದೇ ರೀತಿ ಕಾಗುಣಿತ ಈ ಒಂದು ಕಾಗುಣಿತ ಹೇಗೆ ಮಾಡೋದು ಓಕೆನಾ ಸೇಮ್ ಕೆ ಕಾ ಟೈಪ್ ಮಾಡಬೇಕು ಸೊ ಇಲ್ಲಿ ಚೇಂಜ್ ಕೇಸ್ಗೆ ಹೋಗಿ ಲೋಯರ್ ಕೇಸ್ ಕೊಡಿ ಇವಾಗ ಕಾಗುಣಿತ ಕಾಗುಣಿತ ಇವಾಗ ಕೆ ಟೈಪ್ ಮಾಡಿದ್ರೆ ನಮಗೆ ಕಾ ಬರುತ್ತೆ ಕಾಗೆ ದೀರ್ಘ ಬರಬೇಕಂದ್ರೆ ಕೆ ಶಿಫ್ಟ್ ಎ ಕಾಗೆ ಕಾವತು ಬಂತು ಅದೇ ರೀತಿ ಕಿ ಕೆ ಐ ಕಿ ಅದೇ ರೀತಿ ಕೆ ಶಿಫ್ಟ್ ಇ ದೀರ್ಘ ಆಯಿತಾ ಅದೇ ರೀತಿ ಕು ಕೆ ಯು ಕು ಕೆ ಶಿಫ್ಟ್ ಯು ಕೂ ಆಗುತ್ತೆ ಅದೇ ರೀತಿ ಕ್ರೂ ಕೆ ಶಿಫ್ಟ್ ಆರ್ ಕ್ರೂ ಕೆ ಇ ಕೆ ಕೆ ಶಿಫ್ಟ್ ಇ ಕೆ ಆಗುತ್ತೆ ಕೈ ಕೆ ಶಿಫ್ಟ್ ವೈ ಕೈ ಕೆ ಓ ಕೋ ಕೆ ಶಿಫ್ಟ್ ಓ ಕೌ ಶೆ ಶಿಫ್ಟ್ ಓ ಕೋ ಆಗುತ್ತೆ ಕೆ ಶಿಫ್ಟ್ ವಿ ಕೌ ಆಗುತ್ತೆ ಕೆ ಶಿಫ್ಟ್ ವಿ ಕೌ ಕೆ ಶಿಫ್ಟ್ ಎಂ ಕಮ್ ಕೆ ಶಿಫ್ಟ್ ಹೆಚ್ ಕಹ ಅದೇ ರೀತಿ ಇವಾಗ ಮಹಾಪ್ರಾಣ ಬರುತ್ತಲ್ಲ ಸೊ ಮಹಾಪ್ರಾಣ ಖಾಗೆ ನಾವು ಯಾವ ರೀತಿ ಟೈಪ್ ಮಾಡಿದಾಗ ನಾವು ಯಾವ ರೀತಿ ಟೈಪ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ನೋಡಿ ನಮಗೆ ಮಹಾಪ್ರಾಣ ಖಾ ಬರಬೇಕಂದ್ರೆ ಏನು ಮಾಡ್ತೀವಿ ಶಿಫ್ಟ್ ಕೆನ ಶಿಫ್ಟ್ ಕೆನ ಯೂಸ್ ಮಾಡ್ತೀವಿ ಅದೇ ರೀತಿ ಖಾಗೆ ಖಾವತ್ತಿದೆ ಸಾರಿ ಖಾಗೆ ದೀರ್ಘ ಇದೆ ಶಿಫ್ಟ್ ಕೆ ಶಿಫ್ಟ್ ಎ ಶಿಫ್ಟ್ ಕೆ ಐ ಖಿ शिफ्ट के शिफ्ट की, खी शिफ्ट के यू खू शिफ्ट के शिफ्ट यु क्रू के शिफ्ट के शिफ्ट आर क्रू खे गे शिफ्ट के ई, इे शिफ्ट के शिफ्ट ई खे खे खई ऐंमाु शिफ्ट के शिफ्ट वै खई के खे शिफ्ट के ओ को शिफ्ट के शिफ्ट वो खो शिफ्ट के शिफ्ट वि खौ शिफ्ट के शिफ्ट एम कम शिफ्ट के शिफ्ट एच ख ಸೊ ಇದು ಏನಪ್ಪ ಅಂತಂದರೆ ಕಾಗುಣಿತ ಆಗಿರುತ್ತದೆ ಸೊ ಈ ಒಂದು ಕಾಗುಣಿತ ಒಂದು ಬಗ್ಗೆ ಎಲ್ಲ ಒಂದು ಕಾಯಿಂದ ಲಾವರೆಗೂ ನಿಮ್ಗೇನಪ್ಪ ಅಂತಂದರೆ ಎಲ್ಲನೂ ಒಂದು ಟೈಪ್ ಮಾಡಿರೋದು ಒಂದು ಮೆಟೀರಿಯಲ್ಲು ನಿಮಗೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸೊ ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೊಂಡು ಬೇಕಂತಂದರೆ ನೀವು ಪ್ರಾಕ್ಟೀಸ್ ಮಾಡ್ಕೋಬೋದು ಅಂತ ನೆಕ್ಸ್ಟ್ ಅದೇ ರೀತಿ ನೆಕ್ಸ್ಟ್ ಒಂದು ಏನಪ್ಪ ಅಂತಂದರೆ ಇರುತ್ತೆ ಇವಾಗ ನಾವು ಒತ್ತಕ್ಷರಗಳನ್ನ ನಾವು ಒತ್ತಕ್ಷರಗಳನ್ನು ನಾವು ಟೈಪ್ ಮಾಡೋದು ಹೇಗೆ ಇವಾಗ ನಾವು ಕಾ ವರ್ಣಮಾಲೆ ಕಳಿಯೋ ವರ್ಣಮಾಲೆ ಟೈಪ್ ಮಾಡೋದನ್ನು ಕಲಿತಿದ್ದೀವಿ ಅದೇ ರೀತಿ ಕಾಗುಣಿತ ಟೈಪ್ ಮಾಡೋದನ್ನು ಕಲಿತಿದ್ದೀವಿ ಇವಾಗ ನಾವು ಏನು ತಿಳಿಯೋಣ ಅಂತಂದರೆ ಒತ್ತಕ್ಷರಗಳು ನಾವು ತಿಳಿಯೋಣ ಓಕೆನಾ ನಾವು ಒತ್ತಕ್ಷರಗಳನ್ನ ನಾವು ಟೈಪ್ ಮಾಡೋದು ನಾವು ಮಾಡಿದ್ದೀವಿ ಅಂತಂದರೆ ನಮಗೆ ಒತ್ತಕ್ಷರಗಳು ಟೈಪ್ ಮಾಡೋದು ಬಂದಿದೆ ಅಂತಂದರೆ ಆಲ್ಮೋಸ್ಟ್ ನಮಗೆ ಕನ್ನಡ ಟೈಪಿಂಗ್ ಅನ್ನೋದು ಬಂದುಬಿಟ್ಟಿದೆ ಅಂತಲೇ ಅರ್ಥ ಸೊ ಇವಾಗ ಬನ್ನಿ ಪ್ರಾಕ್ಟೀಸ್ ಮಾಡೋಣ ಅಂದರೆ ಯಾವ ರೀತಿ ಟೈಪ್ ಮಾಡೋದಂತ ತಿಳಿಸ್ಕೊಡ್ತೀನಿ ಇವಾಗ ಕಾಗೆ ಕಾವತ್ತಿದೆ ನಾನು ಆವಾಗಲೇ ಹೇಳಿದ್ದೀನಿ ನಿಮಗೆ ಏನಪ್ಪ ಅಂತಂದರೆ ನಾವು ಒತ್ತಕ್ಷರಗಳು ಮಾಡುವಾಗ ನಮಗೆ ಅರ್ಧ ಅಕ್ಷರ ಮಾಡ್ಕೊಳ್ಳೋವಾಗ ಏನು ಮಾಡಬೇಕು ಎಫ್ ಮಾಡಿದಾಗ ನಮ್ಗೆ ಏನಾಗುತ್ತೆ ಅರ್ಧ ಅಕ್ಷರ ಅನ್ನೋದು ಆಗತ್ತೆ ಸೊ ಇವಾಗ ಇವಾಗ ಕಾಗೆ ಕಾವತ್ತಿದೆ ಕೆ ಇವಾಗ ಅರ್ಧ ಅಕ್ಷರ ಬರಬೇಕು ಎಫ್ ಕೆ ನೋಡಿ ಸಿಂಪಲ್ ಅದೇ ರೀತಿ ಮಹಾಪ್ರಾಣ ಖ ಎಫ್ ಕೆ ಖಾಗೆ ಖಾವತು ಅದೇ ರೀತಿ ಗಾಗೆ ಘಾವತು ಜಿ ಎಫ್ ಜಿ ಮತ್ತು ರೀತಿ ಶಿಫ್ಟ್ ಜಿ ಎಫ್ ಶಿಫ್ಟ್ ಜಿ ಗಾಗೆ ಘಾವತ್ತು ಅದೇ ರೀತಿ ನ್ಯಾ ಶಿಫ್ಟ್ ಝೆಡ್ ಎಫ್ ಶಿಫ್ಟ್ ಝೆಡ್ ಅಷ್ಟೇ ಅದೇ ರೀತಿ ಚಾಗೆ ಚಾವತ್ತು ನಮಗೆ ಚಾಗೆ ಚಾವತ್ತು ಮಾಡಬೇಕಂದ್ರೆ ಸಿ ಎಫ್ ಸಿ ಅದೇ ರೀತಿ ಚಾಗೆ ಚಾವತ್ತು ಸಿ ಎಫ್ ಸಾರಿ ಶಿಫ್ಟ್ ಸಿ ಎಫ್ ಶಿಫ್ಟ್ ಸಿ ಓಕೆ ನೆಕ್ಸ್ಟ್ ಜೆ ಎಫ್ ಜೆ ಅದೇ ರೀತಿ ಶಿಫ್ಟ್ ಜೆ ಎಫ್ ಶಿಫ್ಟ್ ಜೆ ಜಾಗೆ ಜಾವತು ನ್ಯಾಗೆನ್ಯಾವತು ಝೆಡ್ ಎಫ್ ಝೆಡ್ ನೋಡಿ ಇವಾಗ ಫಸ್ಟ್ ಲೆಟ್ರ್ ಏನಾಗಿರುತ್ತೆ ಅಂದರೆ ಕ್ಯಾಪಿಟಲ್ ಲೆಟ್ರ್ ಆಗಿರುತ್ತಲ್ಲ ಸೊ ಹಾಗಾಗಿ ಇದು ನಿಮ್ಗೆ ಈ ಥರ ಪ್ರಾಬ್ಲಮ್ ಆಗ್ತಾ ಇದೆ ಓಕೆ ಓಕೆ ಇಲ್ಲಿ ಠಾಗೆ ಟಾವತ್ತು ಮಾಡಬೇಕು ಕ್ಯೂ ಎಫ್ ಕ್ಯೂ ಠಾಗೆ ಟಾವತ್ತು ಶಿಫ್ಟ್ ಕ್ಯೂ ಎಫ್ ಶಿಫ್ಟ್ ಕ್ಯೂ ಅದೇ ರೀತಿ ಡಾಗೆ ಡಾವತ್ತು ಡಬ್ಲ್ಯೂ ಎಫ್ ಡಬ್ಲ್ಯೂ ಓಕೆ ಅದೇ ರೀತಿ महाप्राण ढागे ढावत शिफ्ट डब्ल्यू एफ शिफ्ट डब्ल्यू अदे रीतिवतु शिफ्ट एन एफ शिफ्ट एन ओके ते तागे टी एफ टी T रीति शिफ्ट टी एफ शिफ्ट टी दागे दावत डी एफ D, D. महाप्रण ध ಶಿಫ್ಟ್ ಡಿ ಎಫ್ ಶಿಫ್ಟ್ ಡಿ ಮಹಾಪ್ರಾಣ ಬಂತು ಅಂದ್ರೆ ಶಿಫ್ಟ್ ಯೂಸ್ ಮಾಡ್ಕೊಳ್ಳಿ ಅಥವಾ ದೀರ್ಘ ಬಂತು ಅಂತಂದ್ರೆ ನಾವೇನು ಮಾಡಬೇಕು ಶಿಫ್ಟ್ ಯೂಸ್ ಮಾಡ್ಕೋಬೇಕಾಗಿರುತ್ತೆ ಅದೇ ರೀತಿ ಎನ್ ಎಫ್ ಎನ್ ಮಾಡಿದಾಗ ನಾಗೆ ನಾವತು ಬರುತ್ತೆ ಓಕೆ ನೆಕ್ಸ್ಟ್ ಅದೇ ರೀತಿ ಓಕೆ ಇವಾಗ ಪಾ ಪಿ ಎಫ್ ಪಿ ಓಹ್ ಇದ್ಯಾಕೋ ಬೇರೆ ವೈಟ್ ಪಿ ಎಫ್ ಪಿ ಮಹಾಪ್ರಣ ಇದೆ ಶಿಫ್ಟ್ ಪಿ ಎಫ್ ಶಿಫ್ಟ್ ಪಿ ಬಿ ಎಫ್ ಬಿ ಭಾಗೆ ಬಾವತು ಶಿಫ್ಟ್ ಬಿ ಎಫ್ ಶಿಫ್ಟ್ ಮಾಗೆ ಎಫ್ ಎಮ್ ಓಕೆ ಇದು ಪಪ್ಪ ಅದೇ ರೀತಿ ಯಾರಾವ ಓಕೆ ಇವಾಗ इल नोड़ या नोड़ब यार्ई एफ वै आर्फ आर्ल वि शिफ्ट एस एफ शिफ्ट एस अद अति शिफ्ट एल एफ शिफ्ट एल ಸೊ ಇಷ್ಟು ಏನಪ್ಪ ಅಂತಂದರೆ ಕನ್ನಡ ವರ್ಣಮಾಲೆ ಕನ್ನಡ ಕಾಗುಣಿತ ಓಕೆ ಕನ್ನಡ ಕಾಗುಣಿತ ಆಗಿರ್ಬೋದು ಕನ್ನಡ ವರ್ಣಮಾಲೆ ಅದೇ ರೀತಿ ಕನ್ನಡ ಒತ್ತಕ್ಷರಗಳು ಇವಾಗ ನಾವು ಒಂದು ಪದಗಳನ್ನ ಮಾಡೋಣ ಇವಾಗ ಒತ್ತಕ್ಷರಗಳು ಅನ್ನೋದೇ ಟೈಪ್ ಮಾಡೋಣ ಓ ಬರಬೇಕಂದ್ರೆ ಓ ಟೈಪ್ ಮಾಡ್ತೀವಿ ತಾಗೆ ತಾವತ್ತು ಟಿ ಎಫ್ ಟಿ ಒತ್ತ ಟೈಪ್ ಮಾಡಬೇಕು ಕೆ ಎಫ್ ಎಕ್ಸ್ ಕ್ಷ ರಾಗೆ ಆರು ಗಳು ಜಿ ಶಿಫ್ಟ್ ಎಲ್ ಯು ಓಕೆ ನಾವು ಅಕ್ಷರಗಳು ಬಂದಿದೆ ಇವಾಗ ನಾವು ಕನ್ನಡ ಟೈಪ್ ಮಾಡಬೇಕು ಕೆ ನಾಗೆ ನಾವತ್ತು ಎನ್ ಎಫ್ ಎನ್ ಡಾ ಟೈಪ್ ಮಾಡಬೇಕಂದ್ರೆ ಡಬ್ಲ್ಯೂ ಕನ್ನಡ ಟೈಪಿಂಗ್ ಓಕೆ ಟೈಪಿಂಗ್ ಮಾಡಬೇಕಂದ್ರೆ ನಾವು ಟಾಗೆ ಕ್ಯೂ ಟೈಪ್ ಮಾಡ್ತೀವಿ ಐ ಬರಬೇಕು ಅಂದರೆ ಶಿಫ್ಟ್ ವೈ ಟೈ ಪಿ ಪಿ ಐ ಪಿ ನೋಡಿ ಇಲ್ಲಿ ಒಂದು ಸೊನ್ನೆ ಬರಬೇಕಂದ್ರೆ ಓಕೆ ಅದೇ ರೀತಿ ಜಿ ನಮಗೆ ಅರ್ಧ ಅಕ್ಷರ ಬರಬೇಕಂದ್ರೆ ಏನು ಟೈಪ್ ಮಾಡ್ತೀವಿ ಎಫ್ ನಮಗೆ ಅರ್ಧ ಅಕ್ಷರ ಬರಬೇಕು ಅಂತಂದರೆ ನಾವು ಎಫ್ನ ಯೂಸ್ ಮಾಡ್ತೀವಿ ಅದೇ ರೀತಿ ಕರ್ನಾಟಕ ಟೈಪ್ ಮಾಡಬೇಕು ಕರ್ನಾಟಕ ಕೆ ಕಾಯಿತು ನ ನಮಗೆ ದೀರ್ಘ ಬರಬೇಕಂದ್ರೆ ಶಿಫ್ಟ್ ಎ ಆಯಿತಾ ಇಲ್ಲಿ ಕರ್ನಾತು ಬರಬೇಕಲ್ವ ಆವಾಗ ಶಿಫ್ಟ್ ಎಫ್ ಮಾಡಿದಾಗ ನಮಗೇನಾಗುತ್ತೆ ಶಿಫ್ಟ್ ಎಫ್ ಮಾಡಿದಾಗ ನಮಗೇನಾಗುತ್ತೆ ಅರ್ಕಾವತು ಬರುತ್ತೆ ಒಂದು ವೇಳೆ ನೀವು ಅರ್ಕಾವತು ಬರೋದು ಗೊತ್ತಿಲ್ಲ ಅಂದರೆ ನೈನ್ ಅನ್ನೋದು ಟೈಪ್ ಮಾಡಿದ್ರು ನಮಗೆ ಅರ್ಕಾವತ್ತಿಗೆ ಇದು ಎಲ್ಲ ಒಂದು ಕೇಸಸ್ಸಲ್ಲಿ ಅಪ್ಲೈ ಆಗೋಲ್ಲ ಕೆಲವೊಂದು ಸಿಚುವೇಷನ್ಸಲ್ಲಿ ನಮಗೆ ಈಸಿಯಾಗಿ ಈ ಒಂದು ಅರ್ಕಾವತ್ತು ಬರೋ ಬರೋ ಥರ ಇಂದು ನೈನ್ ಅನ್ನೋ ಒಂದು ನಂಬರ್ನ ನಾವು ಟೈಪ್ ಮಾಡಿದ್ವಿ ಅಂದರೆ ನಮಗೆ ಅರ್ಕಾವತು ಥರ ಅದು ವರ್ಕ್ ಆಗುತ್ತೆ ಅದು ಒಂದು ಆಪ್ಷನ್ ಅಷ್ಟೆ ಸೊ ಯಾವಾಗಲೂ ಅದನ್ನೇ ಮಾಡಕ್ಕೆ ಹೋಗ್ಬೇಡಿ ಜಸ್ಟ್ ಒಂದು ಆಪ್ಷನ್ ಒಂದು ವೇಳೆ ಇದು ಬಂದಿಲ್ಲ ಅಥವಾ ಒಂದು ಬೇಗ ಟೈಪ್ ಮಾಡೋದು ರಫ್ ವರ್ಕ್ಗೆ ನಾವು ಮಾಡ್ತಿದ್ದೀವಿ ನಮ್ಮ ಒಂದು ಇದಕ್ಕೆ ಅಂತ ಅಂದರೆ ಆವಾಗ ನೈನ್ ಅನ್ನೋದು ಆಗತ್ತೆ ಕರ್ನಾಟ ಕ್ಯೂ ಕ ಓಕೆ ಇಷ್ಟು ಏನಪ್ಪ ಅಂತಂದರೆ ಇವತ್ತಿನ ವಿಡಿಯೋ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್